ಅದನ್ನು ನಾವು ಬಜೆಟ್ ಮಂಡಿಸಿದಾಗ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ನಾನು ಬಜೆಟ್ ಮಂಡಿಸಿದಾಗ ನಾನು ಮುಖ್ಯಮಂತ್ರಿಯಾಗಿ 6 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಮುಖ್ಯಮಂತ್ರಿಯಾಗಿ ಒಟ್ಟು 13 ಬಜೆಟ್ಗಳು ಮಂಡಿಸಿದ್ದೀನಿ. ಮುಖ್ಯಮಂತ್ರಿಯಾಗಿ 6 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ನನ್ನ ಬಜೆಟ್ ಪುಸ್ತಕಗಳನ್ನೆಲ್ಲ ನೋಡಿ. ಆ ಬಜೆಟ್ನಲ್ಲಿ ಪ್ರತಿ ಇಲಾಖೆಯಲ್ಲಿ ಏನು ಪ್ರಾಮಿಸ್ ಮಾಡಿದ್ದೋ, ಏನು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಮುಂದೆ ಏನು ಮಾಡ್ತೀವಿ, ಮತ್ತು ಮುಂದೆ ಎಷ್ಟು ಹಣ ಇಡ್ತೀವಿ, ಅನುದಾನ ಇಡ್ತೀವಿ, ಪ್ರತಿ ಇಲಾಖೆಗೂ ಕೂಡ ನಾವು ಜನಗಳ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಯಡಿಯೂರಪ್ಪನವರು 2020-21 ಬಜೆಟ್ ಮಂಡಿಸಿದ್ರು, ಆಮೇಲೆ 21-22 ಬಜೆಟ್ ಮಂಡಿಸಿದ್ರು. ಅವ್ರು ಏನು ಮಾಡಿದ್ರು, ಪ್ರತಿ ಇಲಾಖಾವಾರು ಜನಗಳ ಮುಂದೆ ಪಾರದರ್ಶಕವಾಗಿ ಇಡೋದ್ರ ಬದಲು 6 ವಲಯಗಳನ್ನಾಗಿ ಮಾಡಿಬಿಟ್ರು. ಸೆಕ್ಟರ್ಸ್ 6 ವಲಯಗಳನ್ನಾಗಿ ಮಾಡಿಬಿಟ್ರು. 6 ವಲಯಗಳನ್ನು ಮಾಡಿ ಪ್ರತಿ ಇಲಾಖಾದಲ್ಲಿ ಏನಾಗಿದೆ, ಏನಾಗಬೇಕು, ಮುಂದೇನು ಮಾಡ್ತೀವಿ ಅಂತಕ್ಕಂಥದ್ದು ನಾಪತ್ತೆ ಆಗ್ಬಿಡ್ತು. ಅವರು 2 ವರ್ಷ 2 ಬಜೆಟ್ಗಳನ್ನು ಮಂಡಿಸಿದ್ರು, 2 ವರ್ಷ ಅದೇ ಥರ ಮಾಡಿದ್ರು. ವಲಯವಾರು ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಪರಿಪಾಠ ಪ್ರಾರಂಭ ಆಯಿತು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಾರಲ್ಲ ಮುಖ್ಯಮಂತ್ರಿಯಾಗಿ, ಇವರು ಕೂಡ ಅದೇ ದಾರಿ ತುಳಿತಾ ಇದ್ದಾರೆ. ಇವರು 6 ವಲಯಗಳನ್ನು ಮಾಡಿ 6 ವಲಯಗಳಿಗೆ ಎಷ್ಟೆಷ್ಟು ದುಡ್ಡು ಇಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಅಷ್ಟೇ ಹೇಳಿದರೆ ಇಲಾಖಾವಾರು ಪಾರದರ್ಶಕವಾಗಿ ಇಲ್ಲ ಅಂತಕ್ಕಂಥದ್ದು ನಾನು ಕಳೆದ ಬಾರಿಯೂ ಕೂಡ ಹೇಳಿದ್ದೆ, ಹಿಂದಿನ ಬಾರಿಯೂ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೇನೆ. ಇದರಿಂದ ಜನರಿಗೆ ನಾವು ಉತ್ತರದಾಯಿತ್ವ ಸರಿಯಾದ ರೀತಿಯಲ್ಲಿ ಮಂಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಕಾಣಿಸುತ್ತೆ. ಅದರಿಂದ ನಾವು ಪಾರದರ್ಶಕ, ನಮ್ಮ ಬಜೆಟ್ಟು ಪಾರದರ್ಶಕವಾಗಿರಬೇಕು, ಉತ್ತರದಾಯಿತ್ವ ಇರ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಮತ್ತು ಯಾಕೆಂದರೆ ಇದು ಜನರ ತೆರಿಗೆ ಹಣ, ಜನರು ಸುರಿಸ್ತಕ್ಕಂಥ ಬೆವರಿನ ಹಣ, ಅದರಿಂದ ಬರ್ತಕ್ಕಂಥ ತೆರಿಗೆ ಇದು. ಈ ತೆರಿಗೆ ಹಣವನ್ನು ನಾವು ಖರ್ಚು ಮಾಡುವಾಗ ವಿ ಆರ್ ಆಲ್ ಟ್ರಸ್ಟೀಸ್, ಅವರಿರ್ಬೋದು ನಾವಿರ್ಬೋದು, ನಾವೆಲ್ಲ ಟ್ರಸ್ಟಿಗಳು, ಜನರ ಟ್ರಸ್ಟಿಗಳು. ಅವ್ರ ಪರವಾಗಿ ಅವರು ಕೊಡ್ತಕ್ಕಂಥ ತೆರಿಗೆ ಹಣವನ್ನು ಖರ್ಚು ಮಾಡ್ತೀವಿ ನಾವು ಬಜೆಟ್ ಮೂಲಕ. ಒಂದು ಬಜೆಟ್ ಅಂತಂದ್ರೆ ಪ್ರತಿ ಕುಟುಂಬಸ್ಥರ ಬಜೆಟ್ ಇದು. ಪ್ರತಿ ಕುಟುಂಬಸ್ಥರ ಬಜೆಟ್ ಇದನ್ನ ಗಮನದಲ್ಲಿಟ್ಟುಕೊಂಡು ನಾವು ಬಜೆಟ್ ಅನ್ನ ಮಂಡಿಸಬೇಕಾಗ್ತದೆ. ನಾನು ಬಜೆಟ್ ಮಂಡಿಸತಕ್ಕಂಥ ಬಜೆಟ್ಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಭಿನ್ನಾಭಿಪ್ರಾಯಗಳಿದ್ದಾವೆ, ಟೀಕೆ ಮಾಡ್ತಕ್ಕಂಥದ್ದು ಆಗಿದೆ, ಅವೆಲ್ಲ ಆಗಿದ್ದಾವೆ. ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ, ಪಾರದರ್ಶಕವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ, ಈ ಸದನದ ಮುಂದೆ ಇಟ್ಟು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ವಲಯವಾರು ಬಜೆಟ್ಗಳನ್ನು ಮಂಡಿಸಕ್ಕೆ ಪ್ರಾರಂಭ ಆದಮೇಲೆ ಸರಿಯಾದ ರೀತಿಯಲ್ಲಿ ಮಾಹಿತಿನೇ ಸಿಕ್ಕೋದಿಲ್ಲ. ಕೃಷಿಗೆ ಎಷ್ಟು ಖರ್ಚು ಮಾಡಿದ್ರು, ನೀರಾವರಿಗೆ ಎಷ್ಟು ಖರ್ಚು ಮಾಡ್ತಾರೆ, ತೋಟಗಾರಿಕೆಗೆ ಎಷ್ಟು ಖರ್ಚು ಮಾಡ್ತಾರೆ, ಹೈನುಗಾರಿಕೆಗೆ ಎಷ್ಟು ಖರ್ಚು ಮಾಡ್ತಾರೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಖರ್ಚು ಮಾಡ್ತಾರೆ, ಕಳೆದ ವರ್ಷ ಎಷ್ಟು ದುಡ್ಡು ಇಟ್ಟಿದ್ದೋ ಅವೆಲ್ಲ ಏನಾದೋ, ಅವರಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಪ್ರಗತಿ ಸಾಧನೆ ಮಾಡಿದ್ದೀವಿ,
ಯಾವುದು ಕೂಡ ಇಲ್ಲ.